ಇನ್ನು ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಈಗ ಗಣನೀಯವಾಗಿ ಕಡಿಮೆಯಾಗಿದೆ. 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿದ್ರಿಂದ ಜಲಾಶಯದಲ್ಲಿ ನೀರಿನ ಪ್ರಮಾಣ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಅನೇಕ ಸ್ಮಾರಕಗಳು ಕೂಡ ಮುಳುಗಡೆಯಾಗಿತ್ತು, ಆದರೆ ಇಂದು ಮಲೆನಾಡು ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿದ್ದು ಜಲಾಶಯಕ್ಕೆ ಹರಿದು ಬರ್ತಾ ಇರತಕ್ಕಂಥ ಒಳಹರಿವಿನ ಪ್ರಮಾಣ ಕೂಡ ಕಡಿಮೆಯಾಗಿದೆ. ಇದೀಗ ಗಂಗಾವತಿ ಮತ್ತು ಕಂಪ್ಲಿ ಸೇತುವೆ ರಸ್ತೆ ಸಂಚಾರವನ್ನು ಆರಂಭ ಮಾಡಲಾಗಿದೆ. ತುಂಗಭದ್ರಾ ಜಲಾಶಯದ 20 ಗೇಟ್ಗಳ ಮೂಲಕ 46.698 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇದೆ. ಈ ಕುರಿತಂತೆ ಅಲ್ಲಿನ ಸ್ಥಳೀಯ ವರದಿಯನ್ನು ಕೊಟ್ಟಿದ್ದಾರೆ ನನ್ನ ಕೊಲೀಗ್ ಮುಕ್ಕಣ್ಣ ಕತ್ತಿಯವರು, ನೋಡೋಣ. ಡ್ಯಾಮ್ಗೆ ಒಳಹರಿವಿನ ಪ್ರಮಾಣ ಕಡಿಮೆ ಆಗುತ್ತಾರ ಹಿನ್ನೆಲೆಯಲ್ಲಿ ಈಗ ತುಂಗಭದ್ರಾ ಡ್ಯಾಮ್ನಿಂದ 50,000 ಕ್ಯೂಸೆಕ್ ನದಿಗೆ ನೀರು ಬಿಟ್ಟಿದ್ದಾರೆ. ಈಗ ನಾವು ಕೊಪ್ಪಳದ ಗಂಗಾವತಿ ತಾಲೂಕಿನ ಚಿಕ್ಜಂತ್ಗಲ್ ಸೇತುವೆ ಬಳಿ ಪಕ್ಕ ಇದ್ದೀವಿ. ಈ ದೃಶ್ಯದಲ್ಲಿ ನೋಡ್ತಾ ಇರುವ ಈ ದೃಶ್ಯ ಅಂದರೆ ಗಂಗಾವತಿಯಿಂದ ಕಂಪ್ಲಿಗೆ ಹೋಗುವಂಥ ನಡುವೆ ಮಧ್ಯ ಮಾರ್ಗದಿರುವಂಥ ಚಿಕ್ಜಂತ ಬೆಳೆದಿರುವಂಥ ಸೇತುವೆ ಅಂತ ಹೇಳ್ಬೋದು. ನಿನ್ನೆ 1 ಲಕ್ಷದ ಅಧಿಕ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಸೇತುವೆ ಜಲಾವೃತ ಆಗಿತ್ತು. ಇವತ್ತು ಕಡಿಮೆ ಅಂದರೆ ಮಲೆನಾಡಿನ ಭಾಗದಲ್ಲಿ ಚಿಕ್ಕಮಗಳೂರು ಆಗಿರ್ಬೋದು ಮತ್ತು ಶಿವಮೊಗ್ಗ ಭಾಗದಲ್ಲಿ ಮಳೆಯ ಪ್ರಮಾಣ ತಗ್ಗಿದ ಪ್ರಮಾಣ ಡ್ಯಾಮಿಗೆ ಬರುವಂಥ ನೀರು ಸಹ ಕಡಿಮೆ ಆಗಿದೆ ಹಿನ್ನೆಲೆಯಲ್ಲಿ ಈಗ ಹೊರಹರಿನ ಪ್ರಮಾಣ ಸಹ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ನಿನ್ನೆ ಸಂಚಾರ ಬಂದ್ ಆಗಿತ್ತು, ಇವತ್ತು ಎಂದಿನಂತೆ ಸುಗಮವಾಗಿ ಏನಪ್ಪ ಅಂದರೆ ಸಂಚಾರ ಆರಂಭ ಆಗಿದೆ ಅಂತ ಹೇಳ್ಬೋದು. ಗಂಗಾವತಿಯಿಂದ ಕಂಪ್ಲಿಗೆ, ಕಂಪ್ಲಿ ಮಾರ್ಗವಾಗಿ ಹೊಸಪೇಟೆ ಬಳ್ಳಾರಿಗೆ ಹೋಗುವಂಥ ಪ್ರಮುಖ ಸೇತುವೆ ಆಗಿರುವಂಥ ಇದು ಚಿಕ್ಜಂತ್ಕಲ್ ಗಂಗಾವತಿ ಸೇತುವೆ ಈಗ ಎಂದಿನಂತೆ ವಾಹನ ಸವಾರರು ಆಗಿರ್ಬೋದು ಮತ್ತು ಎಲ್ಲ ರೀತಿ ಜನರು ಸಹ